ಕ್ರಿಸ್ಮಸ್ ಹಬ್ಬವು ಸಂತೋಷದ ಹಬ್ಬ, ಒಂದು ಮಗುವಿನ ಜನನದ ಹಬ್ಬ. ದೇವರು ನರ ಪುತ್ರರಾಗಿ ಜನಿಸಿದ ಹಾಗೂ ನಮ್ಮೊಡನೆ ಜೀವಿಸಲು ಬಯಸಿದ ಹಬ್ಬ. ದೇವರು ನಮ್ಮೊಡನೆ ಇದ್ದಾರೆ, ಅದೇ ಅವರ ಹೆಸರು ಎಮ್ಯಾನ್ಯುಯಲ್, ಎಂದರೆ ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮೊಡನೆ ಇದ್ದಾರೆ. ನಮ್ಮ ಸುತ್ತಮುತ್ತಲು ಎಷ್ಟು ಕಷ್ಟಗಳಿವೆ, ಎಷ್ಟು ವಿಷಯಗಳು ನಮಗೆ ನಮ್ಮ ಮನಸ್ಸನ್ನು ವಿಚಲಿತಗೊಳಿಸ್ತವೆ, ನಮಗೆ ಬೇಸರ ಆಗ್ತದೆ, ನೋವಾಗ್ತದೆ. ಆದರೆ ನಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಲು ನಮಗೆ ಜೀವಿಸಬಹುದು, ನಾವು ಉತ್ತಮ ಜೀವನವನ್ನು ಮಾಡಬಹುದು. ಆ ಜೀವನ ಮಾಡಲು ನಮಗೆ ಶಕ್ತಿ ಬೇಕು. ಆ ಶಕ್ತಿ, ಅಗಾಧ ಶಕ್ತಿ, ಅಣುವಿನ ಶಕ್ತಿಗಿಂತ ಅಗಾಧವಾದ ಶಕ್ತಿ ದೇವರು ನಮ್ಮ ಹೃದಯದಲ್ಲಿ ಹಾಕ್ತಾ ಇದ್ದಾರೆ. ಅದು ಪ್ರೀತಿಯ ಶಕ್ತಿ. ಗಾಡ್ ಈಸ್ ಲವ್. ಪವಿತ್ರ ಬೈಬಲ್ನಲ್ಲಿ ಹೇಳ್ತಾರೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ, ದೇವರು ಪ್ರೀತಿಯಾಗಿದ್ದಾರೆ ಹಾಗೂ ನಮ್ಮನ್ನು ಅವರ ಪ್ರೀತಿಯಲ್ಲಿ, ಅವರ ಪ್ರೀತಿಯ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾರೆ. ಆದ ಕಾರಣ ನಾವು ಕೂಡ ಪ್ರೀತಿಯ ಕಲೆಯನ್ನು ಕಲಿಯಲು ಯೇಸು ನಮಗೆ ಆಹ್ವಾನ ನೀಡುತ್ತಾರೆ. ಲರ್ನ್ ದಿ ಆರ್ಟ್ ಆಫ್ ಲವಿಂಗ್. ವಿ ಹ್ಯಾವ್ ಟು ಲರ್ನ್ ದಿ ಆರ್ಟ್ ಆಫ್ ಲವಿಂಗ್. ದಟ್ ಆರ್ಟ್ ಆಫ್ ಲವಿಂಗ್, ನಾವು ಇತರರನ್ನು ಪ್ರೀತಿಸುವ ಕಲೆಯನ್ನು ಕಲಿಯಬೇಕಾದ್ರೆ ಜನರನ್ನು ಸ್ಪಂದಿಸಬೇಕು, ಭೇಟಿಯಾಗಬೇಕು, ಅವರ ಮುಖಕ್ಕೆ ನೋಡಬೇಕು, ಕಣ್ಣಲ್ಲಿ ನೋಡಬೇಕು. ಅವರನ್ನು ಕಣ್ಣಲ್ಲಿ ನೋಡಿದಾಗ, ಅವರ ಹೃದಯವನ್ನು ನಾವು ನಿಜವಾಗಿ ಅರಿತಾಗ, ನಾವು ಜನರು ಎಷ್ಟು ಪ್ರೀತಿಮಯವಾಗಿದ್ದೇವೆ ಎಂಬುದನ್ನು ನಾವು ಅರಿಯಬಹುದು. ದೇವರೇ ನಮ್ಮೊಡನೆ ಹುಟ್ಟಿ ಬಂದು ನಾವು ಪ್ರೀತಿಯನ್ನು ಕಲಿಯಲು, ಪ್ರೀತಿಯ ಜೀವನ ಮಾಡಲು ಏನೆಲ್ಲ ಮಾಡಬೇಕು, ಪ್ರೀತಿಯ ನಿರೂಪಣೆ ಕೂಡ ಕೊಟ್ಟಿದ್ದಾರೆ. ತನ್ನನ್ನೇ ತಾನೇ ಸ್ವತ್ಯಾಗ ಮಾಡುವಂಥ, ತನ್ನ ಗೆಳೆಯರಿಗಾಗಿ ಮತ್ತು ತನ್ನ ವೈರಿಗಳಿಗಾಗಿ ಕೂಡ ತನ್ನನ್ನೇ ತ್ಯಾಗ ಮಾಡುವಂಥ ಪ್ರೀತಿ ನಿಜವಾದ ಪ್ರೀತಿ. ಉಳಿದೆಲ್ಲ ಪ್ರೀತಿ ಕೇವಲ ಒಂದು ಮುಖವಾಡ ಮಾತ್ರ. ಆದ ಕಾರಣ ಈ ಮುಖವಾಡದ ಜೀವನ ನಮಗೆ ಬೇಡ. ನಿಜವಾದ ಪ್ರೀತಿಯನ್ನು ನಾವು ಯೇಸುವಿನಿಂದ ಕಲಿಯೋಣ ಎಂಬುದೇ ಈ ಕ್ರಿಸ್ಮಸ್ ಹಬ್ಬದ ಸಂದೇಶವಾಗಿದೆ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾವು ಕೇಳ್ತಾ ಇದ್ದೇವೆ, ಕೊರೋನಾ ಪುನಃ ಬರ್ತಾ ಇದೆ ನಮ್ಮ ಊರಲ್ಲಿ, ನಮ್ಮ ಭಾರತದಲ್ಲಿ, ಪ್ರಪಂಚದ ಇತರ ದೇಶಗಳಲ್ಲಿ ಕೊರೋನಾ ಹರಡ್ತಾ ಇದೆ. ನಮಗೆ 2 ವರ್ಷದ ಅನುಭವ ಇದೆ. ನಾವು ಹೇಗೆ ಜನರಲ್ಲಿ ಅನುಕಂಪ, ಪ್ರೀತಿಯನ್ನು ತೋರಿಸಿ ಒಬ್ಬರನ್ನೊಬ್ಬರು ರಕ್ಷಣೆ ಮಾಡ್ತಾ ಇದ್ದೆವು? ನಾವು ಸರ್ಕಾರ ನಮಗೆ ಕೊಟ್ಟ ನಿಯಮಗಳನ್ನು ಪಾಲಿಸಿ, ಮುಖಕ್ಕೆ ಮಾಸ್ಕ್ ಧರಿಸಿ ಮತ್ತು ಸ್ಯಾನಿಟೈಸೇಷನ್ ಮಾಡಿ ಈ ಕೊರೋನಾ ನಮಗೆ ತನ್ನ ರೋಗವನ್ನು ಹರಡದಂತೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅಂದಿನ ದಿನದ ಅನುಭವವನ್ನು ನಾವು ಮರೆಯಬಾರದು. ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಕೂಡ ಜನರ ನಡುವೆ ಅಂತರ ಇಟ್ಟು ಉತ್ತಮ ರೀತಿಯಲ್ಲಿ ಇತರರನ್ನು ರಕ್ಷಣೆ ಮಾಡುವ ಹಾಗೂ ನಮ್ಮನ್ನು ರಕ್ಷಿಸುವ ಈ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬೇಕು. ಅಂತೂ ಈ ಹಬ್ಬವನ್ನು ನಾವು ಆಚರಿಸಬೇಕು, ಯಾಕೆಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂಬ ಸಂತೋಷವನ್ನು ಆಚರಿಸಬೇಕು. ನಮ್ಮ ಚರಿತ್ರೆಯ ಒಡೆಯನೇ ಅವನೇ. ಏನು ಒಳ್ಳೆಯದಾಗ್ತದೆ, ಏನು ಕೆಟಕಾಗ್ತದೆ ಅದನ್ನು ನೋಡಿ ಇದರ ಮೇಲೆ ದೇವರ ಹಸ್ತ ಇದೆಯೇ, ನಮಗೆ ಆಶೀರ್ವಾದ ಮಾಡುವ ಹಸ್ತ ಇದೆ ಎಂದು ನಾವು ಮನಸ್ಸಿನಲ್ಲಿಟ್ಟು ಸಂತೋಷದಿಂದ ಹೆದರದೆ ಈ ಹಬ್ಬವನ್ನು ಆಚರಿಸಬೇಕು ಎಂದು ನಿಮಗೆಲ್ಲರಿಗೂ ನಾನು ಕರೆ ಕೊಡ್ತಾ ಇದ್ದೇನೆ. ಅಂತೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ದೇವರಿಗೆ ಆರಾಧನೆ ಮಾಡುವ ಸ್ಥಳಗಳಲ್ಲಿ ಬೇಕಾದ ಜಾಗೃತಿಯನ್ನು ಹಿಂದೆ ಹೇಗೆ ನಾವು ವಹಿಸಿದ್ದೇವೋ ಹಾಗೇನೆ ವಹಿಸಿ ಈ ನಮ್ಮ ಊರಲ್ಲಿ ಅಂತ ಎಲ್ಲ ಬೇಕಾದ ಅವಶ್ಯಕತೆಗಳನ್ನು ನಾವು ತಂದುಕೊಂಡು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ವಾತಾವರಣದಲ್ಲಿ, ವಠಾರದಲ್ಲಿ ಸಂತೋಷದ ಅಲೆಯನ್ನೇ ಹಬ್ಬಿಸೋಣ.